ಕಾಂಗ್ರೆಸ್ ಸರ್ಕಾರದಲ್ಲಿ ಸರಣಿ ಭ್ರಷ್ಟಾಚಾರಗಳು ನಡೀತಾ ಇದ್ದು ಇದನ್ನ ಬಿಜೆಪಿ ವಿಪಕ್ಷವಾಗಿ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಾ ಬಂದಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ಗೌರವಿಸುವುದನ್ನ ಬಿಟ್ಟು ಸಾಂವಿಧಾನಿಕ ಸ್ಥಾನದಲ್ಲಿ ಹುದ್ದೆ ಪಡೆದಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಅವರ ನಿರ್ಧಾರವನ್ನ ಟೀಕಿಸ್ತಾ ಬಂದಿದ್ದಾರೆ. ಹೀಗಾಗಿ ಕೂಡಲೇ ಅವರು ರಾಜೀನಾಮೆಯನ್ನ ಕೊಟ್ಟು ವಿಚಾರಣೆಗೆ ಸಹಕಾರ ನೀಡಬೇಕು ಅಂತ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿರುವ ಚಲುವಾದಿ ನಾರಾಯಣ ಸ್ವಾಮಿಯವರು ಹೇಳಿದ್ದಾರೆ. ಭ್ರಷ್ಟಾಚಾರ ಸಾಕಷ್ಟು ಹೆಚ್ಚಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಅಭಿವೃದ್ಧಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರಬಹುದು ಅಥವಾ ಮೂಡಾ ಹಗರಣ ಆಗಿರಬಹುದು, ಅಲ್ಲದೆ ಈ ಅನುಸೂಚಿತ ಸಮುದಾಯಗಳಿಗೆ ಅಂತ ಏನು ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿದ್ರು ಅದನ್ನು ಕೂಡ ಖಾತರಿ ಯೋಜನೆಗಳಿಗೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಸಹ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಚಲುವಾದಿ ನಾರಾಯಣ ಸ್ವಾಮಿಯವರು ಗೋವಿಂದ ಕಾರಜೋಳರಿ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಬಂದಿದ್ದೇನೆ ಎಲ್ಲ ಇದರಲ್ಲೂ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಮೊದಲನೇದಾಗಿ ಪ್ರವಾಸ ಮಾಡತಕ್ಕಂಥದ್ದು, ಅಲ್ಲಿಯ ಸಮಸ್ಯೆಗಳನ್ನು ಅರಿತುಕೊಳ್ತಕ್ಕಂಥದ್ದು, ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಜವಾಬ್ದಾರಿ ಈ ಸ್ಥಾನಕ್ಕಿದೆ, ಅದನ್ನು ನಿಭಾಯಿಸ್ತೀನಿ ಅಂತಕ್ಕಂಥ ನಂಬಿಕೆ ಕೂಡ ನನಗಿದೆ. ವಿಶೇಷವಾಗಿ ಇವತ್ತು ಹೇಳೋದಾದರೆ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಸರಣಿ ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದೆ. ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಸೆಟ್ಟದು ನಿಂತು ಈ ಸರ್ಕಾರದ ಭ್ರಷ್ಟಾಚಾರವನ್ನು ಹೊರಗಡೆ ತರ್ತಾ ಇರತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಬೆಂಗಳೂರಿಂದ ಮೈಸೂರಿನವರೆಗೆ ಇವರ ಭ್ರಷ್ಟಾಚಾರಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿದೆ, ರಾಜ್ಯದ ಜನರಿಗೆ ತಿಳಿಸಿದೆ. ಈಗ ನ್ಯಾಯಾಲಯಕ್ಕೂ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೂ ಕೂಡ ನಮ್ಮ ಹೋರಾಟವನ್ನ ಮತ್ತೆ ತುಂಬಿದ ಈ ಭ್ರಷ್ಟಾಚಾರವನ್ನ ಮನಗಂಡ ನಮ್ಮ ಗವರ್ನರ್ ಅವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಈಗ ನ್ಯಾಯಾಲಯದಲ್ಲಿ ಅವರು ಹೋರಾಟ ಮಾಡಬೇಕೆ ಹೊರತು ಬೀದಿಯಲ್ಲಿ ಹೋರಾಟ ಮಾಡಬಾರ್ದು. ನಾನು ಅವರನ್ನು ಕೇಳ್ತೇನೆ, ಮಾತೆತ್ತಿದ್ರೆ ನೀವು ಹೇಳೋದು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತೀವಿ. ಸಂವಿಧಾನವನ್ನ ಯಾವಾಗಲೂ ಕಂಕಳಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಅಳ್ಳಾಡಿಸ್ಕೊಂಡೆ ಓಡಾಡ್ತಿರ್ತೀರಿ, ಬಹಳ ಗೌರವ ಕೊಡ್ತೀವಿ ಅಂತ. ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀರಿ, ಮಾತಾಡಿ, ಸಂತೋಷ. ಆದರೆ ಅದರ ಪ್ರಕಾರ ನಡ್ಕೊಳ್ತಾ ಇದ್ದೀರಾ? ನಡ್ಕೊಳ್ಬೇಕು. ಒಂದು ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮಗೇನಾದರೂ ಕಿಂಚಿತ್ತಾದರೂ ಅಂಬೇಡ್ಕರ್ ಅವರ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ನಿಮಗೇನಾದರೂ ಗೌರವ ಇದ್ರೆ ತಡ ಮಾಡಬಾರ್ದಾಗಿತ್ತು. ನಿನ್ನೆ ನಿಮಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗಿದೆ, ನಿನ್ನೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು. ಒಂದು ದಿನ ತಡವಾಗಿದೆ ಪರವಾಗಿಲ್ಲ, ಇವತ್ತಾದರೂ ರಾಜೀನಾಮೆಯನ್ನು ಕೊಟ್ಟು ಈ ಬೀದಿ ಹೋರಾಟನ ಬಿಟ್ಟು ಜನರಿಗೆ ತೊಂದರೆ ಕೊಡೋದನ್ನು ಬಿಟ್ಟು ನ್ಯಾಯಾಲಯದಲ್ಲಿ ನಿಮ್ಮ ಹೋರಾಟವನ್ನು ಮಾಡಿ. ನಮಗೇನು ಅಭ್ಯಂತರ ಇಲ್ಲ ಅಂತಂದರೆ ನಿಮ್ಮ ಪರಿಸ್ಥಿತಿ ಬಹಳ ಕೆಡ್ತದೆ, ಹದಗೆಡ್ತದೆ. ಮತ್ತೊಬ್ಬ ಕೇಜ್ರಿವಾಲ್ ಆಗಲಿಕ್ಕೆ ಹೋಗಬೇಡಿ. ಒಂದು ಕೇಜ್ರಿವಾಲನ್ನು ನಾವು ಈಗಾಗಲೇ ನೋಡಿದ್ದೀವಿ, ಮೂರ್ನಾಲ್ಕು ತಿಂಗಳುಗಳು ಜೈಲಿನಲ್ಲಿ ಕುಳಿತು ರಾಜ್ಯ ನಡೆಸಿದ್ದು, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಇಂಥ ವ್ಯವಸ್ಥೆ ನಮ್ಮಲ್ಲಿ ಇರಬಾರದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನೋಡಿದ್ದರು, ಅವರು ರೈಲ್ವೆ ಖಾತೆಯನ್ನು ಹೊಂದಿದ್ದರು. ಎಲ್ಲೋ ರೈಲ್ ಆಕ್ಸಿಡೆಂಟ್ ಆಗೋಯ್ತು, ದಲಿತರ ಭೂಮಿಗೆ ಮುಖ್ಯಮಂತ್ರಿಯ ಕುಟುಂಬಕ್ಕೆ ಪರಿಹಾರ ಕೊಡೋದು ಈ ದೇಶದಲ್ಲಿ ಮೊದಲನೇ ಸಾರಿ ಅಂತ ನನಗೆ ಅನಿಸಿರೋದು. ಇದು ನಿಮ್ಮದು, ಭೂಮಿನೇ ನಿಮ್ಮದಲ್ಲ, 14 ಸೈಟ್ ನಿಮಗೆ ಬೇಕಾ? ಅಂದಮೇಲೆ ಇದರಿಂದ ಅರ್ಥ ಆಗುತ್ತೆ ನಿಮ್ಮ ಅಂತರಂಗ ಎಷ್ಟು ಭ್ರಷ್ಟಾಚಾರದಿಂದ ಕೂಡಿದೆ. ಕಳೆದ 5 ವರ್ಷ ನೀವು ರಾಜ್ಯಭಾರ ಮಾಡಿದ್ದೀರಿ, ಈಗ ಒಂದು ಸಾರಿ 6-7ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಿ. ಅಂದ್ರೆ ನೀವು ಮಾಡಿದ್ದು ಇದುವರೆಗೂ ಕೂಡ ಭ್ರಷ್ಟಾಚಾರ ಅನ್ನೋದು ಜನರಿಗೆ ಅರ್ಥ ಆಗುತ್ತೆ. 25,396 ಕೋಟಿ ರೂಪಾಯಿಗಳನ್ನ ದಲಿತರಿಗೆ ಇಟ್ಟಿದ್ದನ್ನ ಹಣವನ್ನು ಅವರ ಅಭಿವೃದ್ಧಿಗೆ ನೀವು
ಗ್ಯಾರಂಟಿಗಳಿಗೆ ಅದಕ್ಕೆ ಇದಕ್ಕೆ ಅಂತ ಬಳಸ್ಕೊಂಡ್ರಿ. ಅಂದಮೇಲೆ 92,000 ಕೋಟಿ ರೂಪಾಯಿಗಳನ್ನ ನೀವು ಗ್ಯಾರಂಟಿಗಳಿಗೆ ಕೊಡ್ತೀನಿ ಅಂತ ಇಟ್ಟಿದ್ರಲ್ಲ, ಹಾಗಿದ್ರೆ ದಲಿತರ ಹಣ ಕೇಳಿದ್ರೆ ನಾವು ದಲಿತರ ಹಣವನ್ನ ದಲಿತರಿಗೆ ಕೊಟ್ಟಿದ್ದೀವಿ, ದಲಿತರಿಗೆ ಕೊಡಬೇಕು, ಇನ್ನೊಬ್ಬರಿಗೆ ಕೊಡೋದು ಬಿಡಲ್ಲ. ಭಾಷಣ ಮಾಡ್ತಿರಲ್ಲ, ಆಯ್ತು ದಲಿತರ ಹಣ ನೀವು ದಲಿತರಿಗೆ ಕೊಡಬೇಕು, ಬೇರೆಯವ್ರಿಗೆ ಕೊಡಕ್ ನಾವು ಬಿಡೋದಿಲ್ಲ. ಇದೇನೋ ಕೊಟ್ರಿ, ಅವ್ರ ಅಭಿವೃದ್ಧಿ ಗಿಟ್ಟದ್ವಿ ದುಡ್ಡು. ಆದ್ರೆ 52 ಕೋಟಿ ನಾನು ಗ್ಯಾರಂಟಿಗಳಿಗೆ ಇಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಆ ಹಣ ಯಾಕೆ ನೀವು ದಲಿತರ ಕೊಡೋದಿಲ್ಲ? ದಲಿತರು ಗ್ಯಾರಂಟಿಗಳಿಗೆ ಯೋಗ್ಯರಲ್ವಾ? ಅಥವಾ ಗ್ಯಾರಂಟಿಗಳು ನೀವು ಆ ಹಣದಲ್ಲಿ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಯಾಕೆ ವಂಚನೆ ಮಾಡಿದ್ರಿ? ಮೋಸ ಮಾಡಿ